ರಾಮಪುರ ಅನ್ನೋ ಊರಿನಲ್ಲಿ ಶಾರದಾ ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಇದ್ರು. ಶಾರದಾ ಒಂದು ಸ್ಕೂಲಲ್ಲಿ ಟೀಚರ್ ಕೆಲಸ ಮಾಡ್ತಾ ಇದ್ಲು. ಶಾರದಾಳ ಮಗ ರಮೇಶ್ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿದ್ದ. ಅನಾಮಿಕಾ ಮನೆಯಲ್ಲಿ ಇದ್ದು ಅವಳ ಗಂಡ ರಮೇಶ್ಗೆ ಅತ್ತೆ ಶಾರದಾಗೆ ಏನೇನ್ ಬೇಕೋ ಎಲ್ಲ ಮಾಡಿ ಕೊಡ್ತಾ ಇದ್ಲು. ಆದ್ರೆ ಅವಳಿಗೆ ಮನೆಯಲ್ಲಿರೋದು ಇಷ್ಟ ಇಲ್ಲ, ಒಂದು ದೊಡ್ಡ ವ್ಯಾಪಾರ ಮಾಡಬೇಕು ಅನ್ನೋದೇ ಅವಳ ಆಸೆ. ಒಂದಿನ ಅನಾಮಿಕಾ ಗಂಡನತ್ರ ಹೀಗೆ ಕೇಳಿದ್ಲು, ರೀ ರೀ ನಾನು ಯಾವಾಗ್ಲಿಂದಲೋ ಕೇಳ್ತಿದ್ದೀನಲ್ವಾ ಒಂದು ಒಳ್ಳೆ ಬಿಸ್ನೆಸ್ ಮಾಡ್ಕೊಳ್ಬೇಕು ಅಂತ, ಅದಕ್ಕೆ ಒಳ್ಳೆ ಅವಕಾಶ ಇವಾಗ ನನಗೆ ಸಿಕ್ಕಿದೆ ರೀ. ಈ ಸಲ ನಾನು ಆ ಅವಕಾಶನ ಬಿಡ್ಲೇಬಾರದು ಅಂತ ಅಂದ್ಕೊಂಡಿದ್ದೀನಿ. ಸರಿ, ಏನು ಅವಕಾಶ? ಅದು ನನ್ನ ಫ್ರೆಂಡ್ ಸುಶೀಲಾ ಇದ್ದಾಳಲ್ವಾ, ಅವಳು ಎಣ್ಣೆ ವ್ಯಾಪಾರ ಮಾಡ್ತಾ ಇದ್ದಾಳೆ. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ನ ಇಟ್ಕೊಂಡು ಆ ಎಣ್ಣೆ ವ್ಯಾಪಾರ ಮಾಡಿದ್ರೆ ಅದರಲ್ಲಿ ಸ್ವಲ್ಪ ಲಾಭ ಸಿಗುತ್ತೆ ರೀ. ಈ ಕಾಲದಲ್ಲಿ ಎಣ್ಣೆ ವ್ಯಾಪಾರ ಮಾಡೋದು ತುಂಬಾನೇ ಕಷ್ಟನೇ. ಎಣ್ಣೆ ಪ್ಯಾಕೆಟ್ ಬೆಲೆ ತುಂಬಾನೇ ಜಾಸ್ತಿ ಆಗಿದೆ. ನಮ್ಮ ತರ ಸಾಧಾರಣ ಕುಟುಂಬದವರು ಎಣ್ಣೆನ ತಗೊಳ್ಳಕ್ಕೆ ಆಗ್ತಿಲ್ಲ, ಅದು ಗೊತ್ತಾ ನಿಮಗೆ? ಅದಕ್ಕೇನೆ ರೀ, ಯಾವ ಸೀಸನ್ ಅಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆಯೋ ಅದನ್ನೇ ಅಲ್ವಾ ಮಾರಬೇಕು, ಅದೇ ಅಲ್ವಾ ವ್ಯಾಪಾರ ಅನ್ನೋದು. ದಯವಿಟ್ಟು ನಾನು ಮಾಡಬೇಕು ಅಂದ್ಕೊಳ್ಳೋ ವಿಷಯದಲ್ಲಿ ಅಡ್ಡಿ ಬರಬೇಡಿ, ನನಗೆ ತುಂಬಾನೇ ಕಷ್ಟ ಆಗುತ್ತೆ. ನನ್ನ ಫ್ರೆಂಡ್ ಸುಶೀಲಾ ನನಗೆ ತುಂಬಾನೇ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಳೆ, ದಯವಿಟ್ಟು ನೀವು ಅಡ್ಡಿ ಬರಬೇಡಿರಿ, ನಾನು ವ್ಯಾಪಾರ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಸರಿ, ನೀನು ಫಿಕ್ಸ್ ಆಗಿದ್ಯಾ? ಸರಿ, ನೀನು ಇಷ್ಟ ನೋಡ್ಕೋ. ತುಂಬಾ ಥ್ಯಾಂಕ್ಸ್ ರೀ, ಸ್ವಲ್ಪ ಹಣ ಬೇಕಾಗುತ್ತೆ, ನಾನು ಅತ್ತೆತ್ರ ಕೇಳಿ ರೆಡಿ ಮಾಡ್ಕೊತೀನಿ. ಓಹೋ, ಅದೆಲ್ಲ ಫಿಕ್ಸ್ ಆದ್ಯಾ ನೀನು? ಏನೇ ಇದ್ರೂ ನಿನ್ನ ಮೆದ್ಲು ತುಂಬಾ ಫಾಸ್ಟ್ ಆಗಿನ ವರ್ಕ್ ಮಾಡ್ತಿದೆ. ಅಯ್ಯೋ, ಸುಮ್ಮನೆ ನನ್ನ ತಮಾಷೆ ಮಾಡ್ಬೇಡ್ರಿ. ಹಾಗಂತ ಅನಾಮಿಕಾ ಅಡಿಗೆ ಮನೆಗೆ ಹೋದ್ಲು. ಅಷ್ಟೊಳಗೆ ಡ್ಯೂಟಿ ಮುಗಿಸ್ಕೊಂಡ್ ಬಂದ ಶಾರದಾ ತುಂಬಾನೇ ಸುಸ್ತಾಗಿದ್ಲು. ಅಮ್ಮ, ಅನಾಮಿಕಾ ಒಂದ್ ಕಪ್ ಕಾಫಿ ತಗೊಂಡ್ ಬಾಮ, ನನ್ಗಂತೂ ತುಂಬಾ ತಲೆನೋವು. ಆ ಬಂದೆ ಅತ್ತೆ, ನಿಮಗೋಸ್ಕರನೇ ಕಾಫಿ ಆಗ್ತಾ ಇದ್ದೆ. ಅಷ್ಟೊಳಗೆ ನೀವೇ ಕೇಳಿದ್ರಿ. ಅರೆ, ಅಷ್ಟ್ ಬೇಗ ಕಾಫಿ ಹಾಕಿ ಬಿಟ್ಯಾ? ತುಂಬಾ ಥ್ಯಾಂಕ್ಸ್ ಅಮ್ಮ. ಅಯ್ಯೋ, ನೀವು ನನಗೆ ಥ್ಯಾಂಕ್ಸ್ ಹೇಳೋದು ಯಾಕತ್ತೆ? ನೀವು ಈ ಮನೆ ಯಜಮಾನಿ ಅಲ್ವಾ, ಒಂದು ಆರ್ಡರ್ ಹಾಕಿದ್ರೆ ಸಾಕು, ಕ್ಷಣದಲ್ಲಿ ನಿಮ್ ಮುಂದೆ ನಿಂತ್ಕೊಳ್ತೀನಿ. ಏನಿವತ್ತು ನಿಮಗೇನಾದ್ರೂ ಬೇಕಾ? ಅದಕ್ಕೇನಾ ಹೀಗೆ ಮರ್ಯಾದೆ ತುಂಬಾ ಹೆಚ್ಚಾಗಿ ಕೊಡ್ತಿರೋದು? ಅರೆ, ನಿಜವಾಗ್ಲೂ ನೀವು ತುಂಬಾ ಫಾಸ್ಟ್ ಅತ್ತೆ, ಬೇಗನೆ ತಿಳ್ಕೊಂಡ್ರಿ. ನಿನ್ ಜೊತೆನೆ ಸುಮಾರು ದಿನದಿಂದ ಬಾಳ್ತಾ ಇದ್ದೀನಲ್ವಾ, ಅಷ್ಟು ಕೂಡ ಗೊತ್ತಿಲ್ಲಂದ್ರೆ ಹೇಗೆ? ಸರಿ, ಎಷ್ಟ್ ಬೇಕೋ ಯಾಕ್ ಬೇಕೋ? ನಾನು ವ್ಯಾಪಾರ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನತ್ತೆ, ಒಂದು 50,000 ಬೇಕಾಗುತ್ತೆ. ಒಳ್ಳೆ ನಿರ್ಧಾರನೇ, ಅದಕ್ಕೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಸರಿ, ನಾಳೆನೇ ಹಣ ತಗೊಂಡ್ಬಂದ್ ಕೊಡ್ತೀನಿ, ಆದ್ರೆ ವ್ಯಾಪಾರ ಚೆನ್ನಾಗಿ ಮಾಡ್ಕೋಬೇಕಮ್ಮ. ಥ್ಯಾಂಕ್ಸ್ ಅತ್ತೆ, ನನಗಂತೂ ತುಂಬಾನೇ ಖುಷಿ ಆಗ್ತಿದೆ, ಎಷ್ಟು ಸಂತೋಷವಾಗಿದೆ ಅಂತ ಹೇಳಕ್ಕೂ ಆಗ್ತಿಲ್ಲ. ಹಾಗಂತ ಅನಾಮಿಕಾ ಆ ಎಣ್ಣೆ ವ್ಯಾಪಾರನ ಶುರು ಮಾಡಿದ್ಲು. ಅವಳ ಸ್ನೇಹಿತಿ ಸುಶೀಲಾಲ ಸಹಾಯದಿಂದ ಅವಳು ಎಣ್ಣೆ ಪ್ಯಾಕೆಟ್ ತಗೊಂಡ್ಬಂದು ವ್ಯಾಪಾರ ಶುರು ಮಾಡಿದ್ಲು. ಮೊದ್ಲೇ ಎಣ್ಣೆ ಪ್ಯಾಕೆಟ್ನ ಬೆಲೆ ತುಂಬಾನೇ ಜಾಸ್ತಿ ಆಗಿತ್ತು. ಆ ಎಣ್ಣೆ ಪ್ಯಾಕೆಟ್ಗಳನ್ನ ತಗೊಂಡ್ಬಂದು ಅದ್ರ ಮೇಲೆ 1 ರೂಪಾಯಿ 2 ರೂಪಾಯಿ ಇಟ್ಟು ವ್ಯಾಪಾರ ಮಾಡಿದ್ರಿಂದ ಅವ್ರ ವ್ಯಾಪಾರ ಚೆನ್ನಾಗಿ ನಡೆದು ಅವರಿಗೆ ಸುಮಾರು ಹಣನೂ ಲಾಭ ಸಿಗ್ತಾ ಇತ್ತು. ಹಾಗೆ ನೋಡ್ತಾ ಇದ್ದಾಗ್ಲೇ 3 ತಿಂಗಳು ಮುಗಿದೋಯ್ತು. ಅನಾಮಿಕಳ ಎಣ್ಣೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಿತ್ತು. ಹೇಗೆ ವ್ಯಾಪಾರ ಮಾಡುದು ಅನ್ನೋದನ್ನ ಅವಳು ಚೆನ್ನಾಗಿ ತಿಳ್ಕೊಂಡ್ಲು. ಅವಳಿಗೆ ಸಿಕ್ಕಿದ ಲಾಭದಲ್ಲಿ ಅವಳ ಅತ್ತೆ ಶಾರದಾಗೆ ಅವಳು ನೆಕ್ಲೆಸ್ ಕೊಡ್ಸೋದ್ಲು. ಅದೇ ರೀತಿ ಅವಳ ಗಂಡನಿಗೆ ಅವಳೊಂದು ಹೊಸ ಕಾರ್ ಕೊಡ್ಸೋದ್ಲು. ಅಬ್ಬಾ, ನೀನ ಏನೋ ಅಂತ ಅನ್ಕೊಂಡೆ, 3 ತಿಂಗಳಲ್ಲೇ ನಾನು ಕೊಟ್ಟ ಹಣಕ್ಕಿಂತ 3 ಪಟ್ಟು ಹೆಚ್ಚು ಮಾಡಿ ನನಗೆ ನೆಕ್ಲೆಸ್ ತಗೊಂಬಂದ್ ಕೊಟ್ಟಿದೀಯಾ? ಅಮ್ಮ, ನನಗೂ ಅವಳು ಕಾರ್ ತಗೊಂಡ್ಬಂದ್ ಕೊಟ್ಟಿದ್ದಾಳೆ. ಅನಾಮಿಕಾ ಇವಾಗ ದೊಡ್ಡ ಬಿಸ್ನೆಸ್ ವುಮನ್ ಆಗಿದ್ದಾಳಮ್ಮ, ಸ್ವಲ್ಪ ಬಿಟ್ರೆ ಇವಳೇ ಅಂಬಾನಿ ಆಗ್ತಾಳೆ ಏನೋ. ಅಪ್ಪಾ, ನೀವು ನನ್ನ ತಮಾಷೆ ಮಾಡೋದನ್ನ ಸ್ವಲ್ಪ ನಿಲ್ಲಿಸ್ತೀರಾ? ಇದೇನಿದು, ಇದೆಲ್ಲ ಸಾಧಾರಣ ವಿಷಯ. ನಾನು ನಮಗೋಸ್ಕರ ಒಂದು ದೊಡ್ಡ ಬಂಗ್ಲೆ ಕಟ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಗನೆ ನಾವು ಬಂಗ್ಲೆಗೆ ಶಿಫ್ಟ್ ಆಗ್ತೀವಿ, ಬೇಕಾದ್ರೆ ನೀವು ನೋಡ್ತಾನೆ ಇರಿ. ಹಾಗಂತ ಹೇಳಿ ಅನಾಮಿಕಾ ಅಲ್ಲಿಂದ ಹೋಗ್ಬಿಟ್ಲು. ಅನಾಮಿಕಾ ಹೇಳಿದ ಮಾತು ಕೇಳಿ ಶಾರದಾ ರಮೇಶ್ ಇಬ್ರು ಕೂಡ ತುಂಬಾ ಸಂತೋಷಪಟ್ರು. ಅನಾಮಿಕಾ ಅವಳ ಸ್ನೇಹಿತಿ ಸುಶೀಲಾನ ನೋಡಕ್ಕೆ ಹೋದ್ಲು. ಸುಶೀಲಾ ತುಂಬಾನೇ ಬೇಜಾರಲ್ಲಿದ್ಲು. ಎಲ್ಲ ಮುಗಿದೋಯ್ತು ಅನಾಮಿಕಾ, ಇನ್ನು ನಮಗೆ ಕಷ್ಟಗಳು ಬಂದ ಹಾಗೇನೆ. ಏನಾಯ್ತೆ, ಏನಾಯ್ತಿವಾಗ? ಅಯ್ಯೋ, ಇವಾಗ ಎಣ್ಣೆ ಪ್ಯಾಕೆಟ್ಗೆ ಬೆಲೆ ಜಾಸ್ತಿ ಆಗಿದೆ ಅಲ್ವಾ, ಆದ್ರಿಂದ ಯಾರು ಪ್ಯಾಕೆಟ್ ತಗೊಳ್ತಾನೆ ಇಲ್ಲ, ಕಡಿಮೆ ಬೆಲೆಯಲ್ಲಿ ಸಿಗೋ ಎಣ್ಣೆನೇ ತಗೊಳ್ತಿದ್ದಾರೆ. ಹಾಗಾದ್ರೆ ನಮಗ್ ದೊಡ್ಡ ನಷ್ಟ ಬರುತ್ತೆ ಕಣೆ, ನನ್ಗಂತೂ ಏನ್ ಮಾಡೋದಂತಾನೆ ಅರ್ಥ ಆಗ್ತಿಲ್ಲ. ಹೆದರ್ಬೇಡ್ವೆ, ನಾನ್ ಇದ್ದೀನಲ್ವಾ, ಇವಾಗ ಎಣ್ಣೆ ಪ್ಯಾಕೆಟ್ ಬೆಲೆ ಜಾಸ್ತಿ ಅನ್ನೋದ್ರಿಂದ ಯಾರು ತಗೊಳ್ತಾ ಇಲ್ಲ, ಕಡಿಮೆ ಬೆಲೆಗೆ ಸಿಗೋ ಎಣ್ಣೆನ ತಗೊಳ್ತಿದ್ದಾರೆ ಅಷ್ಟೇ ತಾನೆ? ಹಾಗಾದ್ರೆ ನಾವೂ ಕಡಿಮೆ ಬೆಲೆಗೆ ಸಿಗೋ ಎಣ್ಣೆನೇ ವ್ಯಾಪಾರ ಮಾಡಿದ್ರೆ ಆಯ್ತು. ಒಂದ್ ಎಣ್ಣೆ ಪ್ಯಾಕೆಟ್ಗೆ ಬೆಲೆನ ಸ್ವಲ್ಪ ಕಡಿಮೆ ಮಾಡೋಣ, ಸರಿನಾ? ಅದ್ ಹೇಗೆ ಮಾಡಕ್ಕಾಗುತ್ತೆ? ಕಲಬೆರಿಕೆ ಎಣ್ಣೆ ಮಾಡಿ ನಾವು ಪ್ಯಾಕೆಟ್ಗೆ ಬೆಲೆ ಕಡಿಮೆ ಮಾಡಬಹುದೇ?
ಆವಾಗ ಎಲ್ಲರೂ ಖಂಡಿತ ನಮ್ಮತ್ರನೇ ಎಣ್ಣೆ ಪ್ಯಾಕೆಟ್ ತಗೋತಾರೆ ಸರಿನಾ ಆದ್ರೆ ಈ ವಿಷಯ ಮಾತ್ರ ಯಾರಿಗೂ ಗೊತ್ತಾಗಲೇಬಾರದು ರಹಸ್ಯವಾಗಿ ಆ ವ್ಯಾಪಾರ ಮಾಡಬೇಕು ಸರಿ ಕಣೆ ನೀನು ಹೇಳಿದ ಹಾಗೇನೇ ಮಾಡಬಹುದು ಆಮೇಲೆ ಅನಾಮಿಕ ಶಿಶಿಲ ಇಬ್ರು ಸೇರಿ ಕಲಬೆರಿಕೆ ಎಣ್ಣೆ ವ್ಯಾಪಾರ ಮಾಡಕ ಶುರು ಮಾಡಿದ್ರು ಅವರ ವ್ಯಾಪಾರ ಚೆನ್ನಾಗಿ ಸಾಗುತ್ತಿತ್ತು ಒಂದು ವಾರದಲ್ಲಿ ಅವರಿಗೆ ಸುಮಾರು ಲಾಭ ಸಿಕ್ತು ಆದ್ರೆ ಶಾರದೆ ಕೆಲಸ ಮಾಡೋ ಸ್ಕೂಲಲ್ಲಿ ಸುಮಾಜನ ಮಕ್ಕಳಿಗೆ ಹುಷಾರಿಲ್ಲದೆ ಆಯ್ತು ಶಾರದ ಅವರ ನೋಡಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು ಕಲಬೆರಿಕೆ ಎಣ್ಣೆ ಉಪಯೋಗ ಮಾಡಿದಿಂದನೇ ಅವರಿಗೆ ಫುಡ್ ಪಾಯಿಸನ್ ಆಗಿದೆ ಆದ್ರಿಂದನೇ ಅವರು ಹಾಸ್ಪಿಟಲ್ ಗೆ ಬಂದಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ರು ಆಮೇಲೆ ಸ್ವಲ್ಪನ ಆಲೋಚನೆ ಮಾಡದೆ ಆ ಕಲಬೆರಿಕೆ ಎಣ್ಣೆನ ಯಾರು ವ್ಯಾಪಾರ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ಲು ಆ ಸಮಯದಲ್ಲಿ ಶಾರದಾಳಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಯ್ತು ಅವಳ ಸೊಸೆನೇ ಆ ಕಲಬೆರಿಕೆ ಎಣ್ಣೆ ಮಾರುವ ಯಜಮಾನಿ ಅನ್ನೋದು ಅವಳು ತಿಳ್ಕೊಂಡ್ಲು ತಕ್ಷಣ ಶಾರದ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು ಪೊಲೀಸರು ಅನಾಮಿಕನ ಅರೆಸ್ಟ್ ಮಾಡಿದ್ರು ಒಂದು ವಾರದ ನಂತರ ಅನಾಮಿಕ ಬಿಡುಗಡೆಯಾಗಿ ಮನೆಗೆ ಬಂದ್ಲು ತನ್ನ ಅತ್ತೆ ಹತ್ರ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಕ್ಷಮಾಪಣೆ ಕೇಳಿದ್ಲು ನನ್ನನ್ನು ಕ್ಷಮಿಸಿ ಅತ್ತೆ ಇನ್ ಯಾವಾಗ್ಲೂ ನಾನು ಕಲಬೆರಿಕೆ ಎಣ್ಣೆ ವ್ಯಾಪಾರ ಮಾಡಲ್ಲ ಅದೇ ರೀತಿ ನನ್ನಿಂದ ಇವಾಗ ಹಾಸ್ಪಿಟ್ಲ್ಗೆ ಹೋಗಿರುವ ಮಕ್ಕಳಿಗೆ ಆಗೋ ಖರ್ಚನ್ನೆಲ್ಲ ನಾನೇ ನೋಡ್ಕೋತೀನಿ ಆವಾಗ್ಲಾದ್ರೂ ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ ಇಲ್ ನೋಡಮ್ಮ ನಾವು ಬಾಳದೆ ನಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅದಕ್ಕೆ ದ್ರೋಹ ಮಾಡಿದ್ರೆ ಹೇಗೆ ಹೇಳು ಇವಾಗ್ಲಾದ್ರೂ ನೀನು ಬದಲಾಗಿದ್ಯಾ ಅದೇ ನನಗೆ ಸಾಕು ಮನ್ಸಲ್ಲಿ ಏನೇ ಇಟ್ಕೊಳ್ಳದೆ ಸಂತೋಷವಾಗಿ ಇರಮ್ಮ ಶಾರದಾ ಮಾತು ಹೇಳಿದ ತಕ್ಷಣ ಅನಾಮಿಕಾ ಸಂತೋಷದಿಂದ ಶಾರದಾನ ತಪ್ಪಿಕೊಂಡ್ಲು ಆಮೇಲೆ ಅತ್ತೆ ಸೊಸೆ ಇಬ್ರು ಕೂಡ ಯಾವಾಗ್ಲೂ ತರ ಸಂತೋಷವಾಗಿ ಬಾಳ್ತಿದ್ರು ಅದನ್ನ ನೋಡಿ ರಮೇಶ್ ಕೂಡ ಸಂತೋಷಪಟ್ಟ ಒಂದು ಊರಿನಲ್ಲಿ ಶಾರದಾ ಅನ್ನುವ ದೊಡ್ಡ ಹೆಂಗಸಿದ್ದಳು ಶಾರದಳಿಗೆ ರಮೇಶ್ ಅನ್ನುವ ಮಗನಿದ್ದನು ರಮೇಶ್ ತನ್ನ ತಾಯಿಯ ಮಾತು ಕೇಳುತ್ತಾ ಚೆನ್ನಾಗಿ ಓದಿಕೊಳ್ಳುತ್ತಿದ್ದನು ಓದು ಮುಗಿದ ನಂತರ ಶಾರದಾ ಒಂದು ದಿನ ತನ್ನ ಮಗನನ್ನು ಕೂರಿಸಿಕೊಂಡು ಮಾತನಾಡುತ್ತಾಳೆ ಮಗು ಇನ್ನು ಓದು ಮುಗೀತಲ್ಲ ಇನ್ನು ಕೆಲಸ ಮಾಡ್ತೀಯಾ ಇಲ್ಲ ಮದುವೆ ಮಾಡ್ಕೋತೀಯಾ ಅಮ್ಮ ನಾನು ಕೆಲಸ ಮಾಡ್ತೀನಿ ಸ್ವಲ್ಪ ಸ್ಥಿರಪಟ್ಟ ನಂತರ ಮದುವೆ ಮಾಡ್ಕೋತೀನಮ್ಮ ಈಗ ನಮ್ಮ ಆಸ್ತಿಗೆ ಏನ್ ಕಡಿಮೆ ಆಗಿದೆ ಕಣೋ ನೀನು ಕೆಲಸ ಮಾಡ್ಬೇಕಾದ ಅಗತ್ಯವಿಲ್ಲ ನಮ್ಮ ಹೊಲದ ಕೆಲಸಗಳನ್ನ ನೋಡ್ಕೊಂಡ್ರೆ ಸರಿ ಹೋಗುತ್ತೆ ವರ್ಷಕ್ಕೆ ಎಷ್ಟೋಷ್ಟು ಬರುತ್ತಲ್ಲ ಹೌದಮ್ಮ ಆದ್ರೆ ಏನ್ ಮಾಡ್ಲಿ ನನಗೆ ಈ ಆಸ್ತಿ ಮೇಲೆ ಅಷ್ಟು ಇಷ್ಟ ಇಲ್ಲ ನನ್ನಷ್ಟಕ್ಕೆ ನಾನು ಸಂಪಾದಿಸಿಕೊಳ್ಬೇಕು ಅಂತಿದೆ ಸರಿ ಮಗು ನಿನ್ನಿಷ್ಟ ಆದ್ರೆ ಕೆಲಸ ಸಿಕ್ಕ ತಕ್ಷಣ ಮದುವೆ ಮಾಡ್ಕೋಬೇಕು ಅಷ್ಟೇ ಸರಿನಾ ಹಾಗೆ ಅಮ್ಮ ರಮೇಶ ತನ್ನ ತಾಯಿ ಶಾರದಳ ಹತ್ತಿರ ಹೀಗೆ ಹೇಳಿದ ನಂತರ ತನ್ನ ಹೊಲದ ಕಡೆಗೆ ಹೋಗುತ್ತಾನೆ ಅಲ್ಲಿ ಅಂದವಾದ ಹೊಲವನ್ನು ನೋಡಿ ಆನಂದ ಪಡುತ್ತಾನೆ ರಮೇಶ್ ಆ ಹೊಲದ ಕಡೆಗೆ ಹೋಗಿ ಬಹಳ ವರ್ಷಗಳಾಗಿದ್ದರಿಂದ ಬಹಳ ಹೊತ್ತು ಅಲ್ಲಿಯೇ ಇರಬೇಕು ಅಂದುಕೊಳ್ಳುತ್ತಾನೆ ತಮ್ಮ ಹೊಲದಲ್ಲಿರುವ ಆ ಹೂಗಳು ಆ ಮರಗಳು ಆ ಪೈರಿನ ವಾಸನೆ ರಮೇಶ್ನನ್ನು ಬಹಳ ಉಲ್ಲಾಸಪಡಿಸುತ್ತದೆ ಇನ್ನು ಮಧ್ಯಾಹ್ನದ ಸಮಯವಾಗುತ್ತದೆ ತಮ್ಮ ಹೊಲದಲ್ಲಿ ಕೆಲಸ ಮಾಡುವ ಕೂಲಿಗಳು ಊಟ ಮಾಡುತ್ತಾ ಇರುತ್ತಾರೆ ಇಷ್ಟರಲ್ಲಿ ರಮೇಶ್ನನ್ನು ಒಂದು ಹುಡುಗಿ ಕರೆಯುತ್ತಾಳೆ ಆ ಹುಡುಗಿ ಹೆಸರೇ ಅನಾಮಿಕ ಆ ಹೊಲದಲ್ಲಿಯೇ ಕೂಲಿ ಕೆಲಸ ಮಾಡುತ್ತಿರುತ್ತಾಳೆ ಓ ಸ್ವಾಮಿ ಇಲ್ಲಿ ಬನ್ನಿ ನೀವು ಬಂದು ಒಂದು ತುತ್ತು ಅನ್ನ ತಿನ್ನಿರಂತೆ ಅಯ್ಯೋ ನಂಗ್ ಬೇಡಮ್ಮ ನಂಗ್ ತಿನ್ಬೇಕು ಅನ್ನಿಸ್ತಿಲ್ಲ ಹಾಗನ್ಬೇಡಿ ಸ್ವಾಮಿ ತಿನ್ನೋ ಜಾಗದಲ್ಲಿ ನಾಚಿಕೆ ಪಡಬಾರ್ದು ಮತ್ತೆ ನಾವು ಬದುಕೋದಿ ಅನ್ನಕ್ಕಾಗಿ ಅಲ್ವಾ ಆದ್ರಿಂದ ಸಂಕೋಚ ಪಡದೆ ತಿನ್ಬೇಕು ಗೊತ್ತಾ ಮೊದಲೇ ಈ ದಿನ ಒಳ್ಳೆ ಮೀನಿನ ಸಾರು ಮಾಡಿದ್ದೀನಿ ನಾನ್ ಮಾಡೋ ಆ ಸಾರು ತಿನ್ನೋದಕ್ಕೆ ಅದೃಷ್ಟ ಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ ಈಗ ನಿಮ್ಗೆ ಅವಕಾಶ ಬಂದಿದೆ ಬನ್ನಿ ತಿನ್ನೋಣ ರಮೇಶ್ ಅನಾಮಿಕ ಹಾಗೆ ಅಂದಾಗ ರಮೇಶ್ ಇಲ್ಲ ಅನ್ನದೆ ತಿನ್ನಲಿಕ್ಕೆ ಹೋಗುತ್ತಾನೆ ಅನಾಮಿಕಳ ಜೊತೆಗೆ ಕೂತು ತಿನ್ನುತ್ತಾನೆ ಊಟ ಮಾಡಿದ ನಂತರ ರಮೇಶನಿಗೆ ಮತ್ತಿನ ಹಾಗೆ ಅನಿಸುತ್ತದೆ ನನ್ಗೆ ಯಾಕೋ ಮತ್ತಾಗ ಅನ್ನಿಸ್ತಾ ಇದೆ ನನ್ಗೆ ಏನಾಯ್ತು ನಿದ್ದೆ ಬರ್ತಾ ಇರೋ ಹಾಗಿದೆ ಏನೋ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಳ್ಳಿ ನಾನು ನಿದ್ದೆಯಿಂದ ಎಬ್ಬಿಸ್ತೀನಿ ಬಿಡಿ ಸರಿ ರಮೇಶ್ ಹಾಗೆ ನಿದ್ದೆಗೆ ಜಾರಿಕೊಳ್ಳುತ್ತಾನೆ ಆ ದಿನ ಸಾಯಂಕಾಲವಾಗುತ್ತದೆ ಕೂಲಿ ಕೆಲಸಕ್ಕೆ ಬಂದವರೆಲ್ಲ ಹೊರಟು ಹೋಗುತ್ತಾರೆ ರಮೇಶ್ ಇನ್ನು ನಿದ್ದೆಯಿಂದ ಹೇಳುವುದಿಲ್ಲ ಅನಾಮಿಕ ರಮೇಶನ ಜೊತೆ ಇರುತ್ತಾಳೆ ಆ ರಾತ್ರಿ ರಮೇಶನ ಜೊತೆ ಅನಾಮಿಕ ಕೂಡ ಅಲ್ಲೇ ಇರುತ್ತಾಳೆ ಆ ಮಾರನೇ ದಿನ ಬೆಳಿಗ್ಗೆ ರಮೇಶ್ ಅನಾಮಿಕರು ಹೊಲದಲ್ಲಿ ನಿದ್ರೆ ಹೋಗುತ್ತಾ ಇರುವುದನ್ನು ಊರಿನ ಜನರು ಗಮನಿಸುತ್ತಾರೆ ಈ ವಿಷಯ ಶಾರದಗಳಿಗೆ ತಿಳಿಸುತ್ತಾರೆ ಕೂಲಿ ಕೆಲಸಕ್ಕೆ ಬಂದವರೆಲ್ಲ ರಮೇಶ್ ಅನಾಮಿಕರು ಏನೋ ತಪ್ಪು ಮಾಡಿದ್ದಾರೆ ಅಂತ ಅಂದುಕೊಳ್ಳುತ್ತಾರೆ ರಮೇಶ್ ಅನಾಮಿಕರು ನಿದ್ದೆಯಿಂದ ಹೇಳುವ ಹೊತ್ತಿಗೆ ಅಲ್ಲಿ ಜನರಿರುತ್ತಾರೆ ಅವರನ್ನು ನೋಡಿ ರಮೇಶ್ ಸ್ವಲ್ಪ ಗಾಬರಿಯಾಗುತ್ತಾನೆ ಆ ಊರಿನಲ್ಲಿ ಪಾರಿಜಾತ ಒಬ್ಬ ಗಯ್ಯಾಳೆ ಹೆಂಗಸು ಆಕೆಯ ಮಗಳೇ ಅನಾಮಿಕ ಊರಿನ ಜನ ಹಾಗೆ ಹೇಳುವುದನ್ನು ಕೇಳಿ ಪಾರಿಜಾತಳಿಗೆ ಕೋಪ ಬಂದುಬಿಡುತ್ತದೆ ನನ್ನ ಮಗಳ ಬದುಕು ಅನ್ಯಾಯ ಮಾಡಿದ್ಯಾ ನಂಗೆ ಅನ್ಯಾಯವಾಗಿದೆ ನಮ್ಮನ್ನು ಕಾಪಾಡುವವರು ಯಾರು ನಾನೇನ್ ಮಾಡಿದೆ ರೀ ಅನಾಮಿಕ ನಾನು ಊಟ ಮಾಡಿದ್ವು ಆ ನಂತರ ನಂಗೆ ನಿದ್ದೆ ಬಂದಿತ್ತು ಎದ್ ನೋಡುವ ಹೊತ್ತಿಗೆ ನನ್ನ ಕಣ್ಣ ಮುಂದೆ ನೀವೆಲ್ಲರೂ ಇದ್ದೀರಾ
ನಿಲ್ಸು, ನಿನ್ ಕಳ್ಳವೇಷ ಮಾಡದೆಲ್ಲ ಮಾಡಿ ಏನು ತಿಳಿದೆ ಹಾಗೆ ಅಂತೀಯಾ? ನನ್ನ ನಂಬಿ. ನಾವು ನಿಮ್ಮನ್ನ ನಂಬಲ್ಲ, ನಾವು ನೋಡಿದ್ದೆ ನಂಬ್ತೀವಿ. ಅದಕ್ಕೆ ನೀವು ಮಾಡಿದ ತಪ್ಪನ್ನ ಸಹಿಸೋಕಾಗಲ್ಲ, ತಕ್ಷಣ ಮದುವೆ ಮಾಡ್ಕೊಳ್ಳಿ. ಈಗಲೇ ಇಲ್ಲಿಯೇ ಮದುವೆ ಆಗಿ ಹೋಗ್ಬೇಕು. ಪಾರಿಜಾತ ಪಟ್ಟು ಹಿಡಿದು ಎಲ್ಲರ ಸಮಕ್ಷಮದಲ್ಲಿ ಅನಾಮಿಕ ರಮೇಶರ ಮದುವೆ ಮಾಡಿಸುತ್ತಾಳೆ. ಆ ಸಮಯದಲ್ಲಿ ಶಾರದ ಕೂಡ ಏನು ಮಾತನಾಡುವುದಿಲ್ಲ. ಮದುವೆ ಆದ ನಂತರ ಕೆಲವು ದಿನ ಹಾಗೆಯೇ ನಡೆಯುತ್ತದೆ. ಒಂದು ದಿನ ರಮೇಶ್ ಸಿಟಿಗೆ ಹೋಗಿರುತ್ತಾನೆ, ಶಾರದ ಮನೆಯಲ್ಲಿ ಒಬ್ಬಳೇ ಇರುತ್ತಾಳೆ. ಆ ಸಮಯದಲ್ಲಿ ಅನಾಮಿಕಳನ್ನು ನೋಡಲಿಕ್ಕೆ ಪಾರಿಜಾತ ಬರುತ್ತಾಳೆ. ಶಾರದ ಮಲಗಿದ್ದರಿಂದ ಪಾರಿಜಾತ ತನ್ನ ಮಗಳು ಅನಾಮಿಕಳನ್ನು ಕರೆದು ಗುಸುಗುಸ ಮಾತನಾಡುತ್ತಾಳೆ. ಇಲ್ನೋಡು ಅನಾಮಿಕಾ, ಆ ದಿನ ನೀನು ಮೀನು ಸಾರಿನಲ್ಲಿ ಮತ್ತಿನ ಔಷಧಿ ತಂದು ರಮೇಶನಿಗೆ ತಿನ್ನಿಸಿದ್ದಾದ್ರಿಂದ ಇಷ್ಟು ದೊಡ್ಡ ಮನೆಗೆ ಸೊಸೆ ಆದೆ. ನೋಡಿದ್ಯಾ, ನಯಾ ಪೈಸೆ ಖರ್ಚಿಲ್ದೆ ನಿನ್ನ ಮದುವೆ ಎಷ್ಟು ಚೆನ್ನಾಗಿ ಮಾಡಿಬಿಟ್ಟೆ. ಅಮ್ಮ ಅವೆಲ್ಲ ಈಗ ಅಗತ್ಯನ ಹೇಳು, ಇನ್ನು ಆ ಮಾತುಗಳು ಯಾವತ್ತೂ ಆಡಬೇಡ. ಸರಿ ಬಿಡು, ಹೊರಗಡೆ ನಿಮ್ಮ ಅತ್ತೆ ನಿದ್ದೆ ಮಾಡ್ತಾ ಇದ್ದಾಳೆ, ಅದನ್ನ ಒಂದು ಆಟ ಆಡಿಸು. ಅದೊಂದೇ ಅಲ್ವಾ ನಿಂಗೆ ಅಡ್ಡ, ಆ ನಂತರ ಆಸ್ತಿ ಎಲ್ಲ ನಿಂದೇ ಅಲ್ವಾ? ನಮ್ಮತ್ತೆ ಪ್ರತಿದಿನ ಆ ಕೆಲಸ ಈ ಕೆಲಸನ ಹೇಳ್ತಾನೆ ಇರ್ತಾಳಮ್ಮ. ನಾನು ಕೆಲಸ ಮಾಡ್ಲಾರ್ದೆ ಹೋಗ್ತಿದ್ದೀನಿ, ನಮ್ಮ ಅತ್ತೆ ಜೊತೆ ಏಗ್ಲಾರ್ದೆ ಹೋಗ್ತಿದ್ದೀನಮ್ಮ. ಹಾಗಾದ್ರೆ ನಾನೀಗೊಂದು ಐಡಿಯಾ ಹೇಳ್ತೀನಿ ಎಂದು ಪಾರಿಜಾತ ಅನಾಮಿಕಳ ಕಿವಿಯಲ್ಲಿ ಗುಸುಗುಸ ಹೇಳುತ್ತಾಳೆ. ಆ ನಂತರ ಪಾರಿಜಾತ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಶಾರದಳಿಗೆ ಅನಾಮಿಕ ಮಾಡಿದ ಮೋಸದ ಬಗ್ಗೆ ತಿಳಿದಿದ್ದರಿಂದ ಸಹಿಸಲಾಗದೆ ಹೋಗುತ್ತಾಳೆ. ಸೊಸೆ ಮಾಡಿದ ಕೆಲಸಕ್ಕೆ ಕೋಪ ಕಟ್ಟೆ ಹೊಡೆಯುತ್ತದೆ. ಆ ದಿನದಿಂದ ಅನಾಮಿಕಳ ಹತ್ತಿರ ಗುಂಡು ಚಾಕರಿ ಮಾಡಿಸುತ್ತಾಳೆ. ಅನಾಮಿಕ ತನ್ನ ಅತ್ತೆ ಕೊಡುವ ಚಿತ್ರಹಿಂಸೆ ಭರಿಸಲಾರದೆ ಹೋಗುತ್ತಾಳೆ. ಹಾಗೆ ಕೆಲವು ದಿನಗಳು ಕಳೆಯುತ್ತದೆ. ಒಂದು ದಿನ ರಮೇಶ್ ಮುಂದೆ ಅನಾಮಿಕ ತಾನು ಗರ್ಭವತಿ ಎಂದು ಹೇಳುತ್ತಾಳೆ. ರಮೇಶ್ ಆನಂದ ಪಡುತ್ತಾನೆ. ಅಮ್ಮ, ನನ್ನ ಹೆಂಡತಿ ಗರ್ಭವತಿ, ನನಗೆ ಎಷ್ಟು ಸಂತೋಷವಾಗಿದೆ ಗೊತ್ತಾ? ಇನ್ನು ಮೇಲಿಂದ ನನ್ನ ಮಗುವಿಗೆ ಯಾವ ತೊಂದರೆನೂ ಬರಬಾರ್ದು, ಅವಳನ್ನ ಕಷ್ಟ ಕೊಡದೆ ನೋಡ್ಕೋಬೇಕು. ಕೆಲಸ ಏನೋ ಹೇಳ್ಬೇಡಮ್ಮ. ಹಾಗೆ ಮಗು. ರಮೇಶ್ ಮಾತಿಗೆ ಅನಾಮಿಕ ಬಹಳ ಸಂತೋಷಿಸುತ್ತಾಳೆ. ಆದರೆ ಶಾರದ ಮಾತ್ರ ಮತ್ತೆ ಆಲೋಚನೆಯಲ್ಲಿ ಬೀಳುತ್ತಾಳೆ. ತನ್ನ ಸೊಸೆ ಏನೋ ಒಂದು ಪ್ಲಾನ್ ಹಾಕಿದ್ದಾಳೆ ಅಂತ ಅಂದುಕೊಳ್ಳುತ್ತಾಳೆ. ಒಂದು ದಿನ ಮರೆಯಲ್ಲಿ ನಿಂತು ಅನಾಮಿಕಳನ್ನು ಗಮನಿಸುತ್ತಾಳೆ. ಆ ಸಮಯದಲ್ಲಿ ಅನಾಮಿಕ ತನ್ನ ರೂಮಿನಲ್ಲಿ ಬಟ್ಟೆ ಸುತ್ತುಕೊಂಡ ತನ್ನ ಹೊಟ್ಟೆಯನ್ನು ತೆಗೆದು ಇಡುವುದನ್ನು ನೋಡುತ್ತಾಳೆ. ಸೊಸೆ ಗರ್ಭವತಿ ಎಂದು ಸುಳ್ಳು ಹೇಳಿದ್ದಕ್ಕೆ ಶಾರದ ಸಹಿಸಲಾಗದೆ ಹೋಗುತ್ತಾಳೆ. ಆ ಸಮಯದಲ್ಲೇ ರಮೇಶ್ನನ್ನು ಕರೆಸಿ ತನ್ನ ಸೊಸೆಯ ಅಸಲು ವಿಷಯ ಬಿಚ್ಚಿಡುತ್ತಾಳೆ. ರಮೇಶ್ ಅನಾಮಿಕಳನ್ನು ನೋಡಿ ಕೋಪದಿಂದ ಉಬ್ಬಿ ಹೋಗುತ್ತಾನೆ. ನೋಡಿದ್ಯೇನೋ, ಅವಳು ಕಳ್ಳ ನಾಟಕ ಆಡ್ತಾ ಇದ್ದಾಳೆ, ನಿನ್ನನ್ನು ಹಾಗೆ ನಾಟಕ ಆಡಿ ಮದುವೆ ಮಾಡ್ಕೊಂಡಿದ್ದಾಳೆ. ನಂಗೆ ಆ ವಿಷಯ ಯಾವಾಗ್ಲೂ ಗೊತ್ತು, ನಿಂಗ್ ತಿಳಿಸಿದ್ರೆ ನೀನ್ ನಂಬ್ತೇ ಇಲ್ವೋ ಅಂತ ಹೇಳಲಿಲ್ಲ. ಅಮ್ಮ, ಅನಾಮಿಕ ಹೀಗ್ ಮಾಡ್ತಾ ಇರೋದ್ ನೋಡಿದ್ರೆ ನನಗ್ ಬಹಳ ದುಃಖ ಅನಿಸ್ತಾ ಇದೆ ಅಮ್ಮ. ಈಗಲೇ ಅವಳನ್ನ ಕೇಳಿಬಿಡ್ತೀನಿ ನೋಡಮ್ಮ ಎಂದು ರಮೇಶ್ ಶಾರದ ಅನಾಮಿಕ ಹತ್ತಿರ ಹೋಗುತ್ತಾರೆ. ಅನಾಮಿಕಳ ನಿಜ ಸ್ವರೂಪ ಹೊರಗೆ ಬಿದ್ದ ನಂತರ ತಲೆ ತಗ್ಗಿಸುತ್ತಾಳೆ. ತಾನು ಮಾಡಿದ ತಪ್ಪಿಗೆ ಕ್ಷಮಿಸು ಅಂತ ಕೇಳುತ್ತಾಳೆ. ಅನಾಮಿಕ ಕಣ್ಣೀರು ಹಾಕಿದ್ದಕ್ಕೆ ಇನ್ನು ರಮೇಶ್ ಶಾರದ ಅವಳನ್ನು ಕ್ಷಮಿಸುತ್ತಾರೆ. ಇನ್ನು ಆ ದಿನದಿಂದ ಅನಾಮಿಕ ಬಹಳ ಚೆನ್ನಾಗಿದ್ದು ತನ್ನ ಅತ್ತೆ ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ.